ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನನ್ನ ಅಂದ್ರೆ ಈ ಸಂಗೀತದ ಫೀಲ್ಡ್ ಅಲ್ಲಿ ನಾನು ಬಂದಾಗ ನಾವೆಲ್ಲ ಒಟ್ಟಿಗೆ ಈ ರಂಗಕ್ಕೆ ಬಂದಿದ್ದು ಸಂಗೀತ ಫೀಲ್ಡ್ಗೆ, ಮ್ಯೂಸಿಕಲ್. ಸೊ ಇಲ್ಲಿರೋರೆಲ್ಲ ನಮ್ಮ ಸಂಗೀತದ ಪಟುಗಳು. ಯಾಕೆಂದ್ರೆ ಅರ್ಚನ ಅವರು ಕನ್ನಡ ಭಾಷೆಯಲ್ಲಿ ಎಷ್ಟು ಸ್ಪಷ್ಟ ಇತ್ತೋ ಅವರ ಮನಸ್ಸು, ಅವ್ರ ಹೃದಯ ಕೂಡ ಅಷ್ಟೇ ಸ್ಪಷ್ಟ. ಅಂದ್ರೆ ಏನ್ ಹೇಳಕ್ ಬರ್ತೀನಿ, ನಿರ್ಮಲ, ನಿಷ್ಕಳಂಕ ಅಂತ ಹೇಳ್ತೀವಲ್ಲ, ಆತರ ಮನಸ್ಸು ಉಳ್ಳವರು ಅವರು. ಮೊನ್ನೆ ತಾನೇ ನನ್ನ ಪ್ರೋಗ್ರಾಮ್ಗೆ ಬಂದವರು ಆಂಕರಿಂಗ್ ಮಾಡ್ಬಿಟ್ಟು ಹೋಗಿದ್ದಾರೆ. ನಮ್ಗೆ ಯಾರಿಗೂ ಈ ವಿಷಯನೇ ಗೊತ್ತಿಲ್ಲ. ಯಮುನ್ ಮುಖದಲ್ಲಿದ್ದ ಆ ಕಳೆ ನಿಜವಲ್ಲ, ಅವ್ರನ್ನ ನೋಡಿದ್ರೆ ನನಗೆ ಅನಿಸ್ತಾನೇ ಇರಲಿದೆ ಇವ್ರಿಗೆ ಈ ಥರ ಆಗಿದೆ ಅನ್ನೋದು ಹೇಳೋದು. ಬಹಳ ಒಳ್ಳೆ ಮನಸ್ಸಿರುವಂತ ಸಂಗೀತ ಪ್ರೇಮಿ, ಕನ್ನಡ ಪ್ರೇಮಿ, ಇಂಥವ್ರನ್ನ ನಾವು ಕಳ್ಕೊಂಡ್ರೆ ಈ ದೇವರು ಮೋಸ್ಟ್ಲಿ ಹುಡುಕ್ತಾ ಇರ್ತಾನ ಅಂತ. ಯಾರಪ್ಪ ಒಳ್ಳೆಯವ್ರು ಇದಾರೆ ನೋಡೋ, ಮಾರ್ಕ್ ಮಾಡೋ ಬೇಗ ಅಂತ. ಒಳ್ಳೆಯವ್ರನ್ನ ಯಾರನ್ನೂ ಉಳಿಸದೆ ಬಹಳ ಬೇಗ ದೇವರು ಕರ್ಕೊಂಡ್ಬಿಡ್ತಾರೆ, ಯಾಕೆ ಅಂತ ಅದು ಗೊತ್ತಾಗ್ತಾ ಇಲ್ಲ ನಮಗೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅರ್ಚನಾ ಅವರು ಇಲ್ಲ ಅನ್ನೋದು ನಮಗೆ ಆಶ್ಚರ್ಯ, ನನಗಿನ್ನೂ ಸಾಧ್ಯನೇ ಇಲ್ಲ. ನಮ್ಮ ಕನ್ನಡ ಚಿತ್ರರಂಗಕ್ಕಾಗಲಿ, ನಮ್ಮ ಸಂಗೀತ ರಂಗಕ್ಕಾಗಲಿ, ವೇದಿಕೆಗಳಿಗಾಗಲಿ ಕನ್ನಡವನ್ನ, ಭಾಷೆಯನ್ನ ಸ್ಪಷ್ಟವಾಗಿ ಜನರಿಗೆ ಮುಟ್ಸೋಂಥ ಕನ್ನಡ ಕಲಾವಿದರು ಬಹಳ ಕಡಿಮೆ. ಅಂದ್ರಲ್ಲಿ ಇವರು ಇಲ್ಲ ಅಂದಾಗ ಬಹಳ ನೋವಾಗುತ್ತೆ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ಮತ್ತೆ ನನಗನ್ಸಿದ್ದು ಇಷ್ಟೇ, ಇಂಥವ್ರು ಮತ್ತೆ ಹುಟ್ಟಿ ಬಾ ಅಂತ ಹೇಳ್ಬೇಕು. ನಾವು ಯಾರ್ಯಾರಿಗೂ ಹೇಳ್ತಾ ಇರ್ತೀವಿ ಹಂಗಲ್ಲ, ಇಂಥವ್ರು ಮತ್ತೆ ಹುಟ್ಟಿ ನಮ್ಮ ಮಧ್ಯೆ ಬರಬೇಕು, ಮತ್ತೆ ನಮ್ಮ ಭಾಷೆ ಅದಕ್ಕೆ ಅವ್ರನ್ನ ಅರ್ಚನವರು ಇರಬೇಕು ಅಂತ ನನಗೆ ಅನಿಸ್ತಾ ಇದೆ. ನನ್ನ ಅಂದ್ರೆ ಈ ಸಂಗೀತದ ಫೀಲ್ಡಲ್ಲಿ ನಾನು ಬಂದಾಗ ನಾವೆಲ್ಲ ಒಟ್ಟಿಗೆ ಈ ರಂಗಕ್ಕೆ ಬಂದಿದ್ದು ಸಂಗೀತ ಫೀಲ್ಡ್ಗೆ, ಮ್ಯೂಸಿಕಲ್. ಸೊ ಇಲ್ಲಿರೋರೆಲ್ಲ ನಮ್ಮ ಸಂಗೀತದ ಪಟುಗಳು. ಯಾಕೆಂದ್ರೆ ಅರ್ಚನವರು ಅವರು ಕನ್ನಡ ಭಾಷೆಯಲ್ಲಿ ಎಷ್ಟು ಸ್ಪಷ್ಟ ಇತ್ತೋ ಅವರ ಮನಸ್ಸು, ಅವ್ರ ಹೃದಯ ಕೂಡ ಅಷ್ಟೇ ಸ್ಪಷ್ಟ. ಅಂದ್ರೆ ಏನ್ ಹೇಳಕ್ ಬರ್ತೀನಿ, ನಿರ್ಮಲ, ನಿಷ್ಕಳಂಕ ಅಂತ ಹೇಳ್ತೀವಲ್ಲ, ಆತರ ಮನಸ್ಸು ಉಳ್ಳವರು ಅವರು. ಮೊನ್ನೆ ತಾನೇ ನನ್ನ ಪ್ರೋಗ್ರಾಮ್ಗೆ ಬಂದವರು ಆಂಕರಿಂಗ್ ಮಾಡ್ಬಿಟ್ಟು ಹೋಗಿದ್ದಾರೆ. ನಮ್ಗೆ ಯಾರಿಗೂ ಈ ವಿಷಯನೇ ಗೊತ್ತಿಲ್ಲ. ಯಮುನ್ ಮುಖದಲ್ಲಿದ್ದ ಆ ಕಳೆ ನಿಜವಲ್ಲ, ಅವ್ರನ್ನ ನೋಡಿದ್ರೆ ನನಗೆ ಅನಿಸ್ತಾನೇ ಇರಲಿದೆ ಇವ್ರಿಗೆ ಈ ಥರ ಆಗಿದೆ ಅನ್ನೋದು ಹೇಳೋದು. ಬಹಳ ಒಳ್ಳೆ ಮನಸ್ಸಿರುವಂತ ಸಂಗೀತ ಪ್ರೇಮಿ, ಕನ್ನಡ ಪ್ರೇಮಿ, ಇಂಥವ್ರನ್ನ ನಾವು ಕಳ್ಕೊಂಡ್ರೆ ಈ ದೇವರು ಮೋಸ್ಟ್ಲಿ ಹುಡುಕ್ತಾ ಇರ್ತಾನ ಅಂತ. ಯಾರಪ್ಪ ಒಳ್ಳೆಯವ್ರು ಇದಾರೆ ನೋಡೋ, ಮಾರ್ಕ್ ಮಾಡೋ ಬೇಗ ಅಂತ. ಒಳ್ಳೆಯವ್ರನ್ನ ಯಾರನ್ನೂ ಉಳಿಸದೆ ಬಹಳ ಬೇಗ ದೇವರು ಕರ್ಕೊಂಡ್ಬಿಡ್ತಾರೆ, ಯಾಕೆ ಅಂತ ಅದು ಗೊತ್ತಾಗ್ತಾ ಇಲ್ಲ ನಮಗೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅರ್ಚನಾ ಅವರು ಇಲ್ಲ ಅನ್ನೋದು ನಮಗೆ ಆಶ್ಚರ್ಯ, ನನಗಿನ್ನೂ ಸಾಧ್ಯನೇ ಇಲ್ಲ. ನಮ್ಮ ಕನ್ನಡ ಚಿತ್ರರಂಗಕ್ಕಾಗಲಿ, ನಮ್ಮ ಸಂಗೀತ ರಂಗಕ್ಕಾಗಲಿ, ವೇದಿಕೆಗಳಿಗಾಗಲಿ ಕನ್ನಡವನ್ನ, ಭಾಷೆಯನ್ನ ಸ್ಪಷ್ಟವಾಗಿ ಜನರಿಗೆ ಮುಟ್ಸೋಂಥ ಕನ್ನಡ ಕಲಾವಿದರು ಬಹಳ ಕಡಿಮೆ. ಅಂದ್ರಲ್ಲಿ ಇವರು ಇಲ್ಲ ಅಂದಾಗ ಬಹಳ ನೋವಾಗುತ್ತೆ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ಮತ್ತೆ ನನಗನ್ಸಿದ್ದು ಇಷ್ಟೇ, ಇಂಥವ್ರು ಮತ್ತೆ ಹುಟ್ಟಿ ಬಾ ಅಂತ ಹೇಳ್ಬೇಕು. ನಾವು ಯಾರ್ಯಾರಿಗೂ ಹೇಳ್ತಾ ಇರ್ತೀವಿ ಹಂಗಲ್ಲ, ಇಂಥವ್ರು ಮತ್ತೆ ಹುಟ್ಟಿ ನಮ್ಮ ಮಧ್ಯೆ ಬರಬೇಕು, ಮತ್ತೆ ನಮ್ಮ ಭಾಷೆ ಅದಕ್ಕೆ ಅವ್ರನ್ನ ಅರ್ಚನವರು ಇರಬೇಕು ಅಂತ ನನಗೆ ಅನಿಸ್ತಾ ಇದೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನನ್ನ ಅಂದ್ರೆ ಈ ಸಂಗೀತದ ಫೀಲ್ಡ್ ಅಲ್ಲಿ ನಾನು ಬಂದಾಗ ನಾವೆಲ್ಲ ಒಟ್ಟಿಗೆ ಈ ರಂಗಕ್ಕೆ ಬಂದಿದ್ದು ಸಂಗೀತ ಫೀಲ್ಡ್ಗೆ, ಮ್ಯೂಸಿಕಲ್. ಸೊ ಇಲ್ಲಿರೋರೆಲ್ಲ ನಮ್ಮ ಸಂಗೀತದ ಪಟುಗಳು. ಯಾಕೆಂದ್ರೆ ಅರ್ಚನವರು ಅವರು ಕನ್ನಡ ಭಾಷೆಯಲ್ಲಿ ಎಷ್ಟು ಸ್ಪಷ್ಟ ಇತ್ತೋ ಅವರ ಮನಸ್ಸು, ಅವ್ರ ಹೃದಯ ಕೂಡ ಅಷ್ಟೇ ಸ್ಪಷ್ಟ. ಅಂದ್ರೆ ಏನ್ ಹೇಳಕ್ ಬರ್ತೀನಿ, ನಿರ್ಮಲ, ನಿಷ್ಕಳಂಕ ಅಂತ ಹೇಳ್ತೀವಲ್ಲ, ಆತರ ಮನಸ್ಸು ಉಳ್ಳವರು ಅವರು. ಮೊನ್ನೆ ತಾನೇ ನನ್ನ ಪ್ರೋಗ್ರಾಮ್ಗೆ ಬಂದವರು ಆಂಕರಿಂಗ್ ಮಾಡ್ಬಿಟ್ಟು ಹೋಗಿದ್ದಾರೆ. ನಮ್ಗೆ ಯಾರಿಗೂ ಈ ವಿಷಯನೇ ಗೊತ್ತಿಲ್ಲ. ಯಮುನ್ ಮುಖದಲ್ಲಿದ್ದ ಆ ಕಳೆ ನಿಜವಲ್ಲ, ಅವ್ರನ್ನ ನೋಡಿದ್ರೆ ನನಗೆ ಅನಿಸ್ತಾನೇ ಇರಲಿದೆ ಇವ್ರಿಗೆ ಈ ಥರ ಆಗಿದೆ ಅನ್ನೋದು ಹೇಳೋದು. ಬಹಳ ಒಳ್ಳೆ ಮನಸ್ಸಿರುವಂತ ಸಂಗೀತ ಪ್ರೇಮಿ, ಕನ್ನಡ ಪ್ರೇಮಿ, ಇಂಥವ್ರನ್ನ ನಾವು ಕಳ್ಕೊಂಡ್ರೆ ಈ ದೇವರು ಮೋಸ್ಟ್ಲಿ ಹುಡುಕ್ತಾ ಇರ್ತಾನ ಅಂತ. ಯಾರಪ್ಪ ಒಳ್ಳೆಯವ್ರು ಇದಾರೆ ನೋಡೋ, ಮಾರ್ಕ್ ಮಾಡೋ ಬೇಗ ಅಂತ. ಒಳ್ಳೆಯವ್ರನ್ನ ಯಾರನ್ನೂ ಉಳಿಸದೆ ಬಹಳ ಬೇಗ ದೇವರು ಕರ್ಕೊಂಡ್ಬಿಡ್ತಾರೆ, ಯಾಕೆ ಅಂತ ಅದು ಗೊತ್ತಾಗ್ತಾ ಇಲ್ಲ ನಮಗೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅರ್ಚನಾ ಅವರು ಇಲ್ಲ ಅನ್ನೋದು ನಮಗೆ ಆಶ್ಚರ್ಯ, ನನಗಿನ್ನೂ ಸಾಧ್ಯನೇ ಇಲ್ಲ. ನಮ್ಮ ಕನ್ನಡ ಚಿತ್ರರಂಗಕ್ಕಾಗಲಿ, ನಮ್ಮ ಸಂಗೀತ ರಂಗಕ್ಕಾಗಲಿ, ವೇದಿಕೆಗಳಿಗಾಗಲಿ ಕನ್ನಡವನ್ನ, ಭಾಷೆಯನ್ನ ಸ್ಪಷ್ಟವಾಗಿ ಜನರಿಗೆ ಮುಟ್ಸೋಂಥ ಕನ್ನಡ ಕಲಾವಿದರು ಬಹಳ ಕಡಿಮೆ. ಅಂದ್ರಲ್ಲಿ ಇವರು ಇಲ್ಲ ಅಂದಾಗ ಬಹಳ ನೋವಾಗುತ್ತೆ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ಮತ್ತೆ ನನಗನ್ಸಿದ್ದು ಇಷ್ಟೇ,
ಇಂಥವ್ರು ಮತ್ತೆ ಹುಟ್ಟಿ ಬಾ ಅಂತ ಹೇಳ್ಬೇಕು ನಾವು. ಯಾರ್ಯಾರಿಗೂ ಹೇಳ್ತಾ ಇರ್ತೀವಿ ಹಂಗಲ್ಲ, ಇಂಥವ್ರು ಮತ್ತೆ ಹುಟ್ಟಿ ನಮ್ಮ ಮಧ್ಯೆ ಬರಬೇಕು, ಮತ್ತೆ ನಮ್ಮ ಭಾಷೆ ಅದಕ್ಕೆ ಅವ್ರನ್ನ ಅರ್ಚನವರು ಇರಬೇಕು ಅಂತ ನನಗೆ ಅನಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.